ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ನಮ್ಮೂರಿಗೆ ನಮ್ಮ ಮನೆಗೆ ಸ್ವಾಗತ. ಭಾವ ಬಾಂಬೆ ನಮ್ಗೆ ಏನ್ ಗಿಫ್ಟ್ ತಂದಿದ್ದೀರಾ? ಬ್ಯಾಗ್ ಅಲ್ಲಿ ಇರೋದಿಲ್ಲ ಗಿಫ್ಟ್. ಇದು ನಿನಗೆ ದೂರದಿಂದಲೇ ಕೊಡಿ. ಎಲ್ಲಾರ್ಗೂ ಗಿಫ್ಟ್ ತಂದಿದಾರಲ್ಲ, ನನ್ಗೆ ತಂದಿದಾರೆ ಕೇಳೋ ತುಂಬಾ. ಇದು ಗಿರಿಜಾ ಮಿಸ್ ಹಾಕೋಣ, ಯಾರು ಬಿಟ್ರು ಚೆನ್ನಾಗಿ ಕಾಣುತ್ತೆ. ವೈಶಾಲಿ ಬಿಟ್ರು ಈ ಮೀಸೆ ನಿಮ್ಗೆ ಚೆನ್ನಾಗಿ ಒಪ್ಪುತ್ತೆ, ನೀನ್ ತೆಗಿಬೇಡಿ. ಇಷ್ಟೆಲ್ಲ ನೀನ್ ಹೇಳದ್ಮೇಲೆ ಕಷ್ಟಪಟ್ಟು ಬೆಳೆಸಿರೋ ಮೀಸೆನ ತೆಗಿತೀನಿ ಅನ್ನ. ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಯಾವುದೇ ಕಾರಣಕ್ಕೂ ಈ ಮೀಸೆನ ತೆಗಿಬಾರ್ದು. ಖಂಡಿತವಾಗ್ಲೂ ತೆಗಿಯಲ್ಲ, ನಾನ್ ತಗಸ್ತೀನಿ. ನನಗ್ ಗೊತ್ತಿತ್ತು ಈ ಕಾಲ್ ಬಂದೇ ಬರುತ್ತೆ ಅಂತ. ಹಲೋ, ವೇದಾ ಫ್ರಮ್ ರೇಡಿಯೋ ನಾಥ. ನಿಮ್ ಫೋಟೋ ನಾನ್ ನಮ್ಮ ಅಮ್ಮಂಗ್ ತೋರಿಸ್ದೆ, ನಿಮ್ ಕಣ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಯ್ಯೋ ಹೌದಾ, ನನ್ ಕಣ್ ಚೆನ್ನಾಗಿದ್ಯಾ? ನೀವು ರಮ್ಯಾ ತರ ಇದ್ದೀರಾ ಅಂತಾನು ಹೇಳಿದ್ರು. ಅಯ್ಯಯ್ಯೋ, ನನ್ ರಮ್ಯಾ ತರ ಕಾಣಿಸ್ತೀನ? ಥ್ಯಾಂಕ್ ಯು. ನಿಜ ಹೇಳ್ಬೇಕು ಅಂದ್ರೆ ನನಗಿಂತ ನಮ್ಮ ಅಕ್ಕನೇ ಚೆನ್ನಾಗಿದ್ದಾಳೆ. ಏನು, ನಾನೇ ಇಷ್ಟನ? ಸರಿ, ಥ್ಯಾಂಕ್ ಯು ಅಕ್ಕ, ಬಾಯ್. ಚಿನ್ನ ಅಂತೆ, ರನ್ನ ಅಂತೆ, ಪೊನ್ನ ಅಂತೆ, ಅಕ್ಕನ ಮುಂದೆನೆ ತಂಗಿ ಹೋಗ್ಲತ್ತೀರಾ? ಟ್ರ್ಯಾಕ್ ತಪ್ಪಿದ್ರೆ ಸೊಂಟ ಮುರಿದ್ಬಿಡ್ತೀನಿ. ನಿನಗೋಸ್ಕರ ಏನ್ ಬೇಕಮ್ಮ, ತಲೆ ತಗೋ ಕೈಯಲ್ಲಿಡ್ಲಾ? ತಲೆ ಬೇಡ, ಮೀಸೆ ತೆಗಿರಿ. ನಾನು ಈ ಗಿರ್ಜಾ ಮೀಸೆ ತೆಗಿಬೇಕಾ? ಯಾಕೆ ಆಗಲ್ವಾ? ಸಾಧ್ಯ ಇಲ್ಲಮ್ಮ. ಯಾಕೆ ಸಾಧ್ಯ ಇಲ್ಲ? ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಯಾವುದೇ ಕಾರಣಕ್ಕೂ ಈ ಮೀಸೆನ ತೆಗಿಬಾರ್ದು. ಅಯ್ಯೋ ಅಲ್ಲಮ್ಮ, ಈ ಮೀಸೆ ಒಂದು ಬಿಟ್ಟು ಏನ್ ಬೇಕಾದ್ರೂ ತೆಗಿಯೋ ತೆಗದ್ ಬಿಸಾಕ್ಬಿಟ್ಟು ಈ ಮೀಸೆ ಹೀಗೆ ಬಿಡ್ತೀರಾ? ನೋಡಮ್ಮ, ಇದ್ರ ಪಾಡಿಗೆ ಇಟ್ಕೊಳತ್ತೆ, ನಿನ್ಗೇನ್ ತೊಂದ್ರೆ ಮಾಡತ್ತೆ? ನಿಮಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಈ ಮೀಸೆ ತೆಗಿರಿ. ಕಾಫಿ. ಹೌದಮ್ಮ, ಯಾಕೆ? ಭಾವ, ನಾನು ನಿಮ್ಗೆ ಏನ್ ಹೇಳಿದ್ದೆ ಮೀಸೆ ತೆಗಿಬೇಡಿ ಅಂತ? ಯಾರನ್ ಕೇಳಿ ಮೀಸೆ ತೆಗೆದ್ರಿ? ನಿಮ್ಮ ಅಕ್ಕನ ಮದುವೆ ಆದನಿಂದ ಮೀಸೆ ಬಿಟ್ಟಿಲ್ವಲ್ಲಮ್ಮ, ಈಗ ಬಾಂಬೆಗೂ ಹೋದೆ, ಗಿರ್ಜಾ ಮೀಸೆ ಬಿಟ್ಟೆ, ಬೆಂಗಳೂರು ಬಂದೆ ತೆಗ್ರೆ, ಹೋಗ್ಲಿ ಬಿಟ್ಟಾಕು. ಭಾವ, ಮೀಸೆ ಇದ್ರೆ ನೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ಗೊತ್ತಾ? ಇರಿ, ಪಕ್ಕದ ಮನೆಗೆ ನಾಟಿದ್ದವ್ರು ಬಂದಿದಾರಲ್ಲ, ಅವ್ರ ಹತ್ರ ಒಂದ್ ಮೀಸೆ ಇಸ್ಕೊಂಡ್ ಬಂದು ಅಂಟಿಸ್ತೀನಿ. ವೇದ ಭಾವ ಬನ್ನಿ, ಮೀಸೆ ತಂದಿದೀನಿ, ಅಂಟಿಸ್ತೀನಿ. ಏನ್ ನಡೀತಾ ಇದೆಯಮ್ಮ? ನೀನು ವೇದ ಜೊತೆ ಸಲಿಗೆಯಿಂದ ಮಾತಾಡ್ದೆ, ಆದ್ರೆ ಪಿನ್ ಅದನ್ನ ತಪ್ಪಿಲ್ಕೊಂಡ್ಬಿಟ್ಟಿದ್ದಾರೆ ಕಣ, ಅದಕ್ಕೆ ಎಷ್ಟಿರೋ ಸಮಸ್ಯೆ ಆಗಿರೋದು. ನಾನೆಲ್ಲ ಸಲಿಗೆಯಿಂದ ಮಾತಾಡ್ದೆ? ನಿಮ್ಮನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅಡ್ರೆಸ್ ಗೊತ್ತಾಯ್ತು? ನಿಮ್ಗೆ ಚಾಕ್ಲೇಟ್ ಕೊಡ್ಬೇಕು ಅಂತ ಹುಡ್ಕೊಂಡ್ ಬಂದೆ. ಯಾಕೆ? ಇವತ್ತು ನನ್ ಬರ್ಡೇ. ಅಯ್ಯೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಚಿನ್ನ. ಏನ್ರಿ ವೈಶಾಲಿ ಅವರೇ, ದೇವರಂತ ಗುಂಡನ ಮೇಲೆ ಅನುಮಾನ ಪಟ್ಬಿಟ್ರಲ್ಲ. ನನ್ ತಪ್ಪಿನ ಅರಿವಾಗಿದೆ. ಬಿಳಿ ಅರಿವಿ ಹಾಕೊಂಡ ನೀವ್ ವೇದಾರ್ಜಿ ನನ್ ಮಗ ಮಾಡ್ಸೋದಕ್ಕೆ? ಅದು ಹೇಗೋ ಸಾಧ್ಯ, ನಾವೆಲ್ಲ ರಾಜಿ ಆಗಿ ಆಯ್ತಲ್ಲ. ನೀವು ರಾಜಿ ಅಂದ್ರೆ ನಾ ರಾಜಿ ಆಗ್ಬೇಕ?